ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಕೂಡ ಕಾಂಗ್ರೆಸ್ಸಿನ ತೆಕ್ಕೆಗೆ ಬೀಳುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಅಷ್ಟು ಕಾರ್ಯಕರ್ತರನ್ನ ಮತ್ತು ಅಷ್ಟು ನಂಬಿಕಸ್ಥ ಲೀಡರ್ಗಳನ್ನ ಕಾಂಗ್ರೆಸ್ ಪಕ್ಷ ಅಲ್ಲಿ ಹೊಂದಿದೆ. ಆದ್ದರಿಂದ ಚಿತ್ರದುರ್ಗ ಬಿಲಾಂಗ್ಸ್ ಟು ಕಾಂಗ್ರೆಸ್ ಅನ್ನುವಂತಹ ಮಾತುಕತೆಗಳು ಕೂಡ ಬಿಫೋರ್ ಎಕ್ಸಿಟ್ ಪೋಲ್ ಮತ್ತು ಬಿಫೋರ್ ಎಲೆಕ್ಷನ್ಸ್ ಎಲೆಕ್ಷನ್ಸ್ ಆದ ನಂತರವೂ ಕೂಡ ಕೇಳಬಂದಿತ್ತು. ಇನ್ನು ಮಂಡ್ಯದಲ್ಲಿ ಕುಮಾರಣ್ಣ ಮುನ್ನಡೆ ಇದ್ದಾರೆ. ಕುಮಾರಸ್ವಾಮಿಯವರ ವಿರುದ್ಧ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಹಿನ್ನಡೆ, ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಾಮುಲು ಅವರಿಗೆ ಈಗ ಮತ್ತೆ ಹಿನ್ನಡೆ ಅಂತಕ್ಕಂಥದ್ದಾಗಿದೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ತುಕಾರಾಮ್ ಮುನ್ನಡೆ. ಇದೆಲ್ಲ ಹೇಗೆ ಅಂತಂದ್ರೆ ನಿಮಿಷ ನಿಮಿಷಕ್ಕೂ ಕೂಡ ಒಬ್ಬ ಅಭ್ಯರ್ಥಿ ಮುನ್ನಡೆಯನ್ನು ಪಡೆದುಕೊಂಡ್ರೆ ಒಬ್ಬ ಅಭ್ಯರ್ಥಿ ಹಿನ್ನಡೆಯನ್ನು ಪಡೆದುಕೊಂಡಿರ್ತಾರೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಭ್ಯರ್ಥಿ ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈಗ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಹಿನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ 8:10 ಒಬ್ಬ ಅಭ್ಯರ್ಥಿ ಮುನ್ನಡೆಯನ್ನು ಪಡೆದುಕೊಂಡ್ರೆ 8:11 ಮತ್ತೊಬ್ಬ ಅಭ್ಯರ್ಥಿ ಹಿನ್ನಡೆಯನ್ನು ಪಡೆದುಕೊಂಡಿರ್ತಾರೆ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ಹಿನ್ನಡೆ ಮುನ್ನಡೆಗಳು ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಒಂದೊಂದು ಮತಗಳ ಡಿಫ್ರೆನ್ಸ್ನಲ್ಲಿ ಹಿನ್ನಡೆ ಮುನ್ನಡೆ ಅಂತಕ್ಕಂಥದ್ದು ನಿರ್ಣಯ ಆಗುತ್ತೆ. ಆದ್ರೆ ಇದು ಅಂತಿಮ ಫಲಿತಾಂಶವಲ್ಲ. ಏನಾಗ್ತಾ ಇದೆ, ಎಣಿಕೆ ಹೇಗಾಗ್ತಾ ಇದೆ, ಯಾರು ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ, ಯಾರು ಹಿನ್ನಡೆಯನ್ನು ಸಾಧಿಸ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೋದು. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದ್ರೆ ಡಾಕ್ಟರ್ ಮಂಜುನಾಥ್ ಅವರು 20 ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಓನ್ಲಿ 20 ಕೇವಲ 20 ಮುನ್ನಡೆಯನ್ನ, ಅಂಚೆ ಮತಗಳ ಒಂದು ಮುನ್ನಡೆಯನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಪಡೆದುಕೊಂಡಿದ್ದಾರೆ. 20 ಏನಾದರೂ ಡಾಕ್ಟರ್ ಮಂಜುನಾಥ್ ಅವರು ಪಡೆದುಕೊಂಡಿದ್ದಾರೆ. 20 ಡಿ ಕೆ ಸುರೇಶ್ ಅವರು ಏನಾದರೂ ತಗೊಂಡ್ಬಿಟ್ರೆ ಮತ್ತೆ ಅದು ಸಮಾಂತರವಾಗುತ್ತೆ. ಆದರೆ ಡಿ ಕೆ ಸುರೇಶ್ ಅವರಿಗೂ ಕೂಡ ಲೀಡ್ ಬರುವಂತಹ ಸಾಧ್ಯತೆ ಇದೆ. ಓನ್ಲಿ 20 ಡಿಫ್ರೆನ್ಸ್ ಇದೆ, ಅದು ಪೋಸ್ಟಲ್ ವೋಟ್ಸ್. ಗ್ರಾಮಾಂತರದಲ್ಲಿ ಮಲ್ಲಿಕಾರ್ಜುನ್ ಅವರು 20 ಪಡೆದುಕೊಂಡು ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ. ಪಿ ರಾಜೀವ್ ಗೌಡ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಲ್ಲಿ. ಶೋಭಾ ಕರಂದ್ಲಾಜೆ ಅವರು ಕೂಡ ಈಗ ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ. ಇನ್ನು ಸುನೀಲ್ ಬೋಸ್ ಅವರು ಹಿನ್ನಡೆಯನ್ನ ಸಾಧಿಸ್ತಿದ್ದಾರೆ ಚಾಮರಾಜನಗರದಲ್ಲಿ. ಬಾಲರಾಜ್ ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಸಿಕ್ಕಿದೆ. ಸುನೀಲ್ ಬೋಸ್ ಅವರು ಹಿನ್ನಡೆಯನ್ನು ಸಾಧಿಸುತ್ತಿದ್ದಾರೆ. ಸುನೀಲ್ ಬೋಸ್ ಅವರು ಮಿನಿಸ್ಟರ್ ಮಗ, ಆ ಮಿನಿಸ್ಟರ್ ಮಗ ಫೇಸ್ ಆಗಿ ಸುನೀಲ್ ಬೋಸ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಸುನೀಲ್ ಬೋಸ್ ಅವರು ಕೂಡ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಅನೇಕರಲ್ಲಿದೆ ಚಾಮರಾಜನಗರದಲ್ಲಿ. ಆದರೆ ಸುನೀಲ್ ಬೋಸ್ ಅವರು ಗೆಲ್ತಾರೆ ಇಲ್ವಾ ಅನ್ನೋದನ್ನ ನಾವು ಮತ್ತು ನೀವು ಕಾದು ನೋಡ್ಬೇಕು ಸಂಜೆ ತನಕ. ಇನ್ನು ಒಟ್ಟಾರೆಯಾಗಿ ಆಲ್ ಓವರ್ ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ ಭಾರತ ದೇಶದಾದ್ಯಂತ ನಾವು ನೋಡೋದಾದ್ರೆ, ಒಟ್ಟಾರೆ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಅಲಯನ್ಸ್ಗೆ 33 ಸ್ಥಾನಗಳು ಅಂತಕ್ಕಂಥದ್ದು ಖಾತ್ರಿ ಮುನ್ನಡೆ ಅಂತಕ್ಕಂಥದ್ದು ಬಂದಿದೆ. 33 ಸ್ಥಾನಗಳಲ್ಲಿ ಮುನ್ನಡೆ ಬಂದಿದೆ. ಇನ್ನು ಐಎನ್ಡಿಎ ಅಲಯನ್ಸ್ಗೆ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತಕ್ಕಂಥದ್ದು ಇದೆ. ಇನ್ನು ಅದರ್ಸ್ 1, ಎನ್ಡಿಎಗೆ 33, ಐಎನ್ಡಿಎಗೆ 10, ಅದರ್ಸ್ 1 ಔಟ್ ಆಫ್ 543, 543 ಕ್ಷೇತ್ರಗಳಲ್ಲಿ ಈಗ ಎನ್ಡಿಎಗೆ ಮುನ್ನಡೆ 86 ಮುನ್ನಡೆ. ಇನ್ನು ಎನ್ಡಿಎಗೆ ಈಗ 40 ಮುನ್ನಡೆ, ಐಎನ್ಡಿಎಗೆ 11 ಮುನ್ನಡೆ, ಅದರ್ಸ್ 0 ಅಂತಕ್ಕಂಥದ್ದಾಗಿದೆ. ನಾನು ಮಾತಾಡ್ತಾ ಇರೋದು ಒಟ್ಟಾರೆಯಾಗಿ ಕೇಂದ್ರದ ಎಲ್ಲಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಬಗ್ಗೆ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಅಲಯನ್ಸ್ಗೆ ಈಗ 40-41 ಮುನ್ನಡೆ, ಐಎನ್ಡಿಎ ಅಲಯನ್ಸ್ಗೆ 12 ಮುನ್ನಡೆ, ಎನ್ಡಿಎಗೆ ಈಗ 48, ಐಎನ್ಡಿಎಗೆ ಈಗ 12, ಅದರ್ಸ್ ಇತರೆಗೆ 0. ಇನ್ನು ಭಾರತದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಈಗ 3ನೇ ಬಾರಿ ಚುನಾವಣೆಯನ್ನೇ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರ. ಮೋದಿ 3.0 ಭಾರತದಲ್ಲಿ ರಚನೆ ಆಗುತ್ತಾ. ವಾರಣಾಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರುವಂತಹ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರು ವಯನಾಡ್ನಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ರಾಯ್ಬೇಲಿಯಲ್ಲಿಯೂ ಕೂಡ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ.
ನಾನು ಆಗಲೇ ಹೇಳದಾಗಿ ಎರಡು ಕಡೆ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಒಂದು ವಯನಾಡು, ಕೇರಳದ ವಯನಾಡು ಮತ್ತು ರಾಯಬೇಲಿಯಲ್ಲಿ ಎರಡೂ ಕಡೆಯೂ ಕೂಡ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ತುಮಕೂರಿಗೆ ಹೋಗೋದಾದ್ರೆ ಇಷ್ಟೊತ್ತು ವಿ ಸೋಮಣ್ಣ ಅವರು ಮುನ್ನಡೆಯನ್ನು ಪಡೆದುಕೊಂಡಿದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದ ಹನುಮೇಗೌಡರು ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ವಿ ಸೋಮಣ್ಣ ಹಿನ್ನಡೆ ಇದ್ದಾರೆ. ರಾಯಚೂರಿಗೆ ಹೋಗೋದಾದ್ರೆ ರಾಯಚೂರಲ್ಲಿ ಮತ ಎಣಿಕೆ ಕಾರ್ಯ ಈಗ ಸದ್ಯಕ್ಕೆ ವಿಳಂಬವಾಗಿದೆ, ತಡವಾಗಿದೆ, ಇನ್ನೂ ಪ್ರಾರಂಭ ಆಗಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರು ಹಿನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಈಗಲೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮುನ್ನಡೆ ಕಂಟಿನ್ಯೂ ಆಗ್ತಾ ಇದೆ. ಅವರ ಮುನ್ನಡೆ ಒಟ್ಟಾರೆಯಾಗಿ ಆಲ್ ಓವರ್ ಭಾರತ ದೇಶದಾದ್ಯಂತ ನೋಡೋದಾದ್ರೆ ಔಟ್ ಆಫ್ 5. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.